ಬಿಜೆಪಿ ಮೂರನೇ ಪಟ್ಟಿ ರಿಲೀಸ್ಗೆ ಕ್ಷಣಗಣನೆ ಆರಂಭವಾಗಿದೆ. ಇಂದು ಮಧ್ಯಾಹ್ನದ ವೇಳೆಗೆ ಕಮಲ ಕಲಿಗಳ ಮೂರನೇ ಲಿಸ್ಟ್ ಅನ್ನ ದೆಹಲಿಯಿಂದ ಅಮಿತ್ ಶಾ ಬಿಡುಗಡೆ ಮಾಡ್ತಾರೆ ಅಂತ ಬಿಎಸ್ ಯಡಿಯೂರಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈಗ ಹನ್ನೆರಡುವರೆಗೆ ಡೆಲ್ಲಿಯಿಂದ ಬಿಡುಗಡೆ ಮಾಡ್ತಾರೆ. ಅಮಿತ್ ಶಾ ಅವರು ತಗೊಂಡೋಗಿದ್ದಾರೆ, ಒಂದೆರಡು ಮೂರು ಚೇಂಜಸ್ ಮಾಡಿಕೊಂಡು ಏನೋ ಅವ್ರದ್ದು ಅಪೇಕ್ಷೆಗಳಿದೆ ಅದನ್ನು ನೋಡಿಕೊಂಡು ಬಿಡುಗಡೆ ಮಾಡ್ತಾರೆ. ಸೂಕ್ಷ್ಮವಾಗಿ ಹೇಳಿದ್ದಾರೆ ಯಾರೇನು ಅಂತ. ಅವರೆಲ್ಲರಿಗೂ 12:30 ಮೇಲೆ ಅವ್ರು ಬರ್ತಿದ್ದಂಗೆ ಬಿ ಫಾರ್ಮ್ ಕೊಟ್ಟು ಕಳಿಸ್ತಾ ಇದ್ದಾರೆ. ನಾಲ್ಕು ಬಾರಿ ಶಾಸಕರಾಗಿದ್ರು ಕೂಡ ಕಾಂಗ್ರೆಸ್ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅಸಮಾಧಾನಗೊಂಡಿದ್ದ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ಎನ್ವೈ ಗೋಪಾಲಕೃಷ್ಣ ಬಿಜೆಪಿಗೆ ಜೈ ಎಂದಿದ್ದಾರೆ. ಯಡಿಯೂರಪ್ಪ ನಿವಾಸದಲ್ಲಿ ಅವರು ಬಿಜೆಪಿ ಸೇರಿದ್ದಾರೆ. ಈ ವೇಳೆ ಮಾತನಾಡಿದ ಯಡಿಯೂರಪ್ಪ, 2 ವರ್ಷಗಳಿಂದ ಗೋಪಾಲಕೃಷ್ಣ ಅವರನ್ನ ಕರೆತರುವ ಪ್ರಯತ್ನ ಮಾಡ್ತಾ ಇದ್ವಿ. ಜನಾರ್ದನ ರೆಡ್ಡಿ ಶ್ರೀರಾಮುಲು ಪ್ರಯತ್ನದಿಂದ ಗೋಪಾಲಕೃಷ್ಣ ಇವತ್ತು ಬಿಜೆಪಿಗೆ ಬಂದಿದ್ದಾರಂತ ಹೇಳಿದ್ರು. ಕಳೆದ 11 ವರ್ಷದಿಂದ ಪ್ರಭಾವಿ ನಾಯಕರಾದಂಥ 5 ಬಾರಿ ಶಾಸಕರಾಗಿರುವಂತಹ ಎನ್ ವೈ ಗೋಪಾಲಕೃಷ್ಣ ಅವರನ್ನ ಭಾರತೀಯ ಜನತಾ ಪಾರ್ಟಿಗೆ ತರಬೇಕು ಅಂತ ವಿಶೇಷ ಪ್ರಯತ್ನ ಮಾಡಿದವು. ಜನಾರ್ದನ್ ರೆಡ್ಡಿಯವರ, ಶ್ರೀರಾಮುಲು ಅವರ ವಿಶೇಷ ಪ್ರಯತ್ನದಿಂದ ಈಗ ಎನ್ ವೈ ಗೋಪಾಲಕೃಷ್ಣ ಅವರು ಭಾರತೀಯ ಜನತಾ ಪಾರ್ಟಿಗೆ ಕಾಂಗ್ರೆಸ್ನ ಅನೇಕ ಹಿರಿಯ ಮುಖಂಡರುಗಳು ಎಲ್ಲರ ಸಮಕ್ಷಮ ಇವತ್ತು ಬಿಜೆಪಿಗೆ ಸೇರ್ತಾ ಇದ್ದಾರೆ. ಅವರು ಚುನಾವಣೆಗೆ ನಮ್ಮ ಪಕ್ಷದಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ. ಕೂಡ್ಲಿಗೆಯಿಂದ ಅವರಿಗೆ ಅತ್ಯಂತ ಸಂತೋಷದಿಂದ ಎಲ್ಲರ ಸಮಕ್ಷಮ ಸ್ವಾಗತ ಮಾಡ್ತಾ ಇದ್ದೇನೆ.